ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ. ದಿನೇಶ್ ಗುಂಡೂರಾವ್, ಸುರೇಶ್ ಬೈತಿ ಎಲ್ಲ ಹೆಚ್ಚಾಗಿ ಬೆಂಗಳೂರು ಸಿಟಿ ಎಮ್ ಎಲ್ ಎಸ್ ಮತ್ತೆ ಮುಖಂಡರುಗಳೆಲ್ಲ ಸೇರಿ ಭೇಟಿ ಮಾಡಿದ್ದೀವಿ. ರಾಮಲಿಂಗ್ ರೆಡ್ಡಿ ಅವರು ಕೂಡ ಇದ್ರು, ಅವರ ಮಗಳು ಕೂಡ ಇದ್ರು, ಸೌಮ್ಯ. ಇದು ಈಗಾಗಲೇ ಸಾರ್ವಜನಿಕ ಆಸ್ತಿ ಆಗ್ಬಿಟ್ಟದೆ. ಬಿಜೆಪಿ ಅವ್ರು ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರ ಇಡೀ ದೇಶಕ್ಕೆ ಗೊತ್ತಾಗಿದೆ. ಈಗ ಒಬ್ಬ ಕೃಷ್ಣಪ್ಪ ರವಿಕುಮಾರ್ ಅಂತೇಳಿ ಚಿಲುಮೆ ಕಂಪನಿ, ಅದರ ಹೆಸರು ಎಜುಕೇಷನಲ್ ಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅದಕ್ಕೆ. ಅದರ ಮಾಲೀಕ ಅವನಿಗೆ BBMP ಕಮಿಷನ್ ಅವರು ಪರ್ಮಿಷನ್ ಕೊಡ್ತಾರೆ. ಎಲೆಕ್ಟ್ರಲ್ ರೋಲ್ನ ರಿವಿಷನ್ ಮಾಡೋಕ್ಕೆ ಆ ಪುಣ್ಯಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಪುಣ್ಯಾತ್ಮ ಅಲ್ಲ, ದುರಾತ್ಮ. ಅವೇನ್ ಮಾಡ್ತಾನೆ ಅಂತಂದ್ರೆ BLO-ಗಳನ್ನ ಅಪಾಯಿಂಟ್ ಮಾಡಿಸ್ಬಿಡ್ತಾನೆ. ಎಲ್ಲ ಯಾರನ್ನ ಸರ್ಕಾರಿ ನೌಕರನಲ್ಲ, ಬೇರೆಯವ್ರನ್ನ. ಕಾನೂನು ಏನ್ ಹೇಳ್ತದೆ ಅಂತಂದ್ರೆ, ಸರ್ಕಾರಿ ನೌಕರನ್ನೇ BLO-ಗಳಾಗಿ ಮಾಡಬೇಕು. ಸೊ ಕಾನೂನಿಗೆ ವಿರುದ್ಧವಾಗಿ ಇಂಪರ್ಸನೇಷನ್ ಮಾಡಿ ಮಾಡ್ತಾರೆ. ಈಗ ಅವ್ರೇನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ತದೆ, ಅಲ್ಲೆಲ್ಲ ವೋಟರ್ಸ್ ಲಿಸ್ಟ್ ಎಲ್ಲ ಡಿಲೀಟ್ ಮಾಡೋದು, ಅವ್ರಿಗೆ ಬೇಕಾದವ್ರನ್ನ ಸೇರಿಸೋದು ಅಂತ ವೋಟರ್ಸ್ ಲಿಸ್ಟನ್ನು ಮಾಡಿದ್ದೀವಿ. ಅದಕ್ಕೆ ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ ಅಂತಂದರೆ, ಇದು ವ್ಯಾಲಿಡ್ ಲಿಸ್ಟ್ ಅಲ್ಲ, ದಿಸ್ ಇಸ್ ನಾಟ್ ಎ ವ್ಯಾಲಿಡ್ ವೋಟರ್ಸ್ ಲಿಸ್ಟ್, ಇದನ್ನು ಕ್ಯಾನ್ಸಲ್ ಮಾಡಿ, ಅಫ್ರೆಶ್ ಆಗಿ ರಿವಿಷನ್ ಮಾಡಿ. ಮತ್ತೆ ನಿಜವಾಗಿ BLO-ಗಳ ಕೈಲಿ ಮಾಡಿಸಿ, ಈ ತರ ಡೂಪ್ಲಿಕೇಟ್ BLO-ಗಳಲ್ಲ. ಸರ್ಕಾರಿ ನೌಕರನ್ನ ಅಪಾಯಿಂಟ್ ಮಾಡಿ, BLO-ಗಳನ್ನ ಅಪಾಯಿಂಟ್ ಮಾಡಿ ನೀವು ಮಾಡಿಸಿ. ದಿಸ್ ಇಸ್ ನಂಬರ್ 1. ನಂಬರ್ 2, ಇದನ್ನ ಎಂಕ್ವೈರಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಇವರು, CEO ಏನಂತ ಹೇಳ್ತಾರೆ, ಡಿವಿಲ್ ಕಮಿಷನ್ ಇಂದ ಎಂಕ್ವೈರಿ ಮಾಡಿ. ಅದು ಸತ್ಯ ಹೊರಗಡೆ ಬರ್ತದ, ತಪ್ಪಿಸ್ತರ ಶಿಕ್ಷೆ ಆಗ್ತದ? ಈಗ ಚೀಫ್ ಎಲೆಕ್ಷನ್ ಇವರು BBMP ಕಮಿಷನ್ ಇದಾರಲ್ಲ, ಅವ್ರ ಮೇಲೂ ಡಿವಿಲ್ ಕಮಿಷನರ್ ಮೇಲೂ ಐರಾರಕಿನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಮಾಡೋಕ್ಕಾಗತ್ತೆ? ಇವರು BBMP ಕಮಿಷನರ್ ಮೇಲೆ ಮಾಡೋಕ್ಕಾಗತ್ತಾ? ಚೀಫ್ ಮಿನಿಸ್ಟರ್ ಮೇಲೆ ಮಾಡೋಕ್ಕಾಗತ್ತಾ? ಚೀಫ್ ಮಿನಿಸ್ಟರ್ ಯಾರು? ಈಗ ಬಸವರಾಜ ಬೊಮ್ಮಾಯಿ ಏನು ಬೆಂಗಳೂರು ನಗರಕ್ಕೆ ಸುವಾರಿ ಮಂತ್ರಿ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಅವರು, ಆಯ್ತಾ? ಅದಲ್ಲದೆ ಬೇರೆ ಮಂತ್ರಿಗಳೆಲ್ಲ ಇದ್ದಾರೆ. ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು, ಎಂಕ್ವೈರಿ ಆಗ್ಬೇಕಲ್ಲ, ಅದು ಡಿವಿಲ್ ಕಮಿಷನರಿಂದ ಆಗ್ತದ? ಅದಕ್ಕೆ ನಾವೇನು ಹೇಳಿದ್ದೀವಿ ಅಂತಂದರೆ, ನೀವೇ ಇದನ್ನ ರೆಫರ್ ಮಾಡಿ, ಜುಡಿಷಿಯಲ್ ಎಂಕ್ವೈರಿ ಮಾಡಿಸಿ, ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮಾಡಿಸಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಇವತ್ತಿನವರಿಗೆ ಕ್ರಮ ತಗ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ನಾವು ಪೊಲೀಸ್ನವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಕಮಿಷನರ್ಗೂ ಕೂಡ ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಚೀಫ್ ಮಿನಿಸ್ಟರ್ ಮೇಲೆ, ಪೊಲೀಸ್ BBMP ಕಮಿಷನರ್ ಮೇಲೆ, ಬೇರೆಯವ್ರ ಮೇಲೆ, ಈ ನಕಲಿ BLO-ಗಳ ಮೇಲೆ, ಇವ್ರ ಮೇಲೆಲ್ಲ ಕೇಸ್ ತಗೋಬೇಕು ಅಂತ ಹೇಳಿದ್ದೀವಿ, ಮಾಡಿ ಅಂತ ಮಾಡಿದ್ದೀವಿ. ಒಬ್ಬರು ಮಾಡಿಲ್ಲ ಇವತ್ತಿನವರೆಗೆ. ಪ್ರೇಮ ಪೇಶಿ ಅಡ್ಮಿಟೆಡ್ಲಿ, ಈಗ ಪರ್ಮಿಷನ್ ಕೊಟ್ಟಿದ್ದ ಲೆಟರ್ ಕ್ಯಾನ್ಸಲ್ ಮಾಡಿದ್ರೆ ಏನರ್ಥ? ಇವರು ಕೆಲವರು ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡ್ರೆ ಏನರ್ಥ? ಗಿಲ್ಟಿ ಇಸ್ ಹ್ಯಾಪನ್ಡ್, ಗಿಲ್ಟಿ ಇಸ್ ಕಮಿಟೆಡ್ ಅಂತ ಆಯ್ತಲ್ವ? ತಪ್ಪು ಮಾಡಿದ್ದಾರೆ ಅಂತ ಆಯ್ತಲ್ಲ, ಸುಮ್ಮ ಸುಮ್ಮನೆ ಕ್ರಮ ತಗೊಳಕ್ಕಾಗತ್ತಾ? ತಪ್ಪು ಮಾಡಿದ್ದಾರೆ ಅಂತ ಆಯ್ತಲ್ಲ, ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಬೇಡ? ಅದನ್ನು ತಗೊಳಕ್ಕೆ ಹಿಂದೇಟು ಹೊಡಿತಾರೆ. ಆಮೇಲೆ ಈ ಲಿಸ್ಟ್ನ ಸೀಜ್ ಮಾಡಬೇಕು ಬೇಡ? ಈಗ ಡಾಟಾ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಆ ಡಾಟಾ ಎಲ್ಲ ಸೀಜ್ ಮಾಡಬೇಕು ಬೇಡ? ಸೀಜ್ ಮಾಡ್ರ ಡಾಟಾ ಕಲೆಕ್ಟ್ ಮಾಡ್ರ ಉದ್ದೇಶ ಏನು? MLA-ಗಳಿಗೆ, ವಾರ್ಡ್ ಎಲೆಕ್ಷನ್ ಕಾರ್ಪೊರೇಟರ್ಗಳಿಗೆ, ಪೊಲಿಟಿಕಲ್ ಪಾರ್ಟಿಗೆ ಮಾರ್ಕೊಳ್ಳೋಕೆ ಮಾಡಿದ್ದಾರೆ.
ಮತ್ತೆ ಫ್ರೀಯಾಗಿ ಸುಮ್ ಸುಮ್ಮನೆ ಮಾಡ್ತಾನವ ಕೃಷ್ಣಪ್ಪ ರವಿಕುಮಾರ ಸುಮ್ ಸುಮ್ಮನೆ ಮಾಡ್ತಾನ. ಸೊ ಅದರಿಂದ ಸೀಜ್ ಮಾಡಬೇಕು, ಎಲ್ಲ ಡಾಟಾ ಏನೇನು ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಸೀಜ್ ಮಾಡಬೇಕು. ಆಮೇಲೆ ಪ್ರವೇಶಿಗೆ ಇದು ಕಳ್ತನ ಮಾಡಿರೋದು ಇದು. ಸೊ ಇದಕ್ಕೆ ಇದ್ರ ಮೇಲೆ ಕ್ರಮ ತಗೋಬೇಕು. ಅದಕ್ಕೆ ಇಂಡಿಯನ್ ಪೀನಲ್ ಕೋಡ್ ಏನು ಹೇಳ್ತದೆ, ಎಲೆಕ್ಷನ್ ಕಮಿಷನ್ ಅದರ ಆಕ್ಟ್ ಏನು ಹೇಳ್ತದೆ, ಇದರೆಲ್ಲದರ ಮೇಲೂ ಕೂಡ ಕ್ರಮ ತಗೊಳ್ಳಿಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ವೇಳೆ ಎಲೆಕ್ಷನ್ ಕಮಿಷನ್ರು ಇಲ್ಲಿ ಚೀಫ್ ಎಲೆಕ್ಷನ್ ಕಮಿಷನ್ರು ನಮ್ಮ ಮನವಿಗಳನ್ನು ಪುರಸ್ಕಾರ ಮಾಡದೆ ಹೋದರೆ ನಾವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೂ ಹೋಗ್ತೀವಿ, ಅಲ್ಲೂ ಕೂಡ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ಇವ್ರು ಮಾಡದೆ ಹೋದರೆ ಇವ್ರ ಮೇಲೆ, ಮಾಡಿದ್ರೆ ಇಲ್ಲ ಮಾಡದೆ ಹೋದರೆ ಇವ್ರ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಅಜಿಟೇಷನ್ ಏನು ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡ್ತೀವಿ. ವಿ ವಿಲ್ ನಾಟ್ ಅಲೋ ದಿಸ್ ಫ್ರಾಡ್ಯುಲೆಂಟ್ ಆಕ್ಟ್ ವಿಲ್ ಬಿ ಕಂಟಿನ್ಯೂಡ್. ಆಮೇಲೆ ಬೊಂಬೈ ಫ್ರಾಡ್ ಪ್ಲೇಡ್ ಆನ್ ದಿ ವೋಟರ್ಸ್, ಪ್ಲೇಡ್ ಆನ್ ದಿ ಸ್ಟೇಟ್. ನಮ್ಗೆ ಯಾರಿಗೋ ಪೊಲಿಟಿಕಲ್ ಪಾರ್ಟಿ ಇವ್ರಿಗೆ ಅನ್ಯಾಯ ಮಾಡ್ತದೆ ಅಂತಲ್ಲ, ಇದು ಇಡೀ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಮತ್ತೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಹೆಂಗಾಗಬೇಕಪ್ಪ? ಏನು ಬೋರ್ಡ್ಗಳೇನು ನೇತಾಕೊಂಡಿರೋದೆ ನೇತಾಕೊಂಡಿರೋದು, ಅಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಲ್ಲ. ಇಟ್ ಇಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ. ಇಟ್ ಇಸ್ ಅಲೌಡ್, ಇಟ್ ಇಸ್ ಎ ಕ್ಲಿಯರ್ ಮರ್ಡರ್ ಆಫ್ ಡೆಮಾಕ್ರಸಿ. ಅದನ್ನೆಲ್ಲ ಒತ್ತಾಯ ಮಾಡಿದ್ದೀವಿ, ನೋಡೋಣ ಅವ್ರು ಏನು ಕ್ರಮ ತಗೋತಾರೆ ಅಂತ. ಕ್ರಮ ತಗೊಳಿದ್ರೆ ನಾವು ಮುಂದಿನ ಕ್ರಮ ತಗೋತೀವಿ. ಅಶ್ವತ್ಥನಾರಾಯಣ ಅಶ್ವತ್ಥ ನಾರಾಯಣನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಚೀಫ್ ಮಿನಿಸ್ಟರ್ ಅರೆಸ್ಟ್ ಮಾಡಬೇಕು, ಇನ್ಯಾರು ಸಂಬಂಧಪಟ್ಟವರಿದ್ದರೂ ಅವರೆಲ್ಲರೂ ಅರೆಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.